ನೆಚ್ಚಿನ ಡಾಕ್ಟರ್ ಆಂಜನಪ್ಪ ನಾನು ಭಾಳ ಸೀನಿಯರ್ ಸರ್ಜನ್ ಇದ್ದೀನಿ 40 ವರ್ಷ ಎಕ್ಸ್ಪೀರಿಯನ್ಸು ನಾನು 30 ವರ್ಷ ಪ್ರೊಫೆಸರ್ ಆಗಿದ್ದೇನು ಇವತ್ತು ಯಾಕೆ ನಿಮಗೆ ಮಾತಾಡ್ತಿದ್ದೀನಿ ಅಂದರೆ ಈ ಭಾನುವಾರ ಮಧ್ಯಾಹ್ನ ಕೂತ್ಕೊಂಡು ಮುಂದಿನ ಭಾನುವಾರದಿಂದ ನಿಮಗೆ ಲಾಕ್ಡೌನ್ ಆಲ್ರೆಡಿ ಟಿವಿಗಳು ನೋಡಿ ನಿಮಗೆ ಗಾಬರಿ ಆಗ್ತಾ ಇರ್ಬೋದು ಏನಾಗ್ತಿದೆ ಡಾಕ್ಟ್ರೇ ನಮಗೆ ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ ಅನ್ನೋದಕ್ಕೆ ತಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಒಂದು ಕೆಲವು ಮಾತುಗಳನ್ನ ಹೇಳಬೇಕು ಅಂತ ಇಚ್ಛೆ ಪಡ್ತೀನಿ ಈ ಕೊರೋನಾ ವೈರಸ್ ಈಗಾಗಲೇ 3 ತಿಂಗಳಿಂದ ನಿಮಗೆಲ್ಲರಿಗೂ ಗೊತ್ತು ವುಹಾನ್ ಚೈನಾದಿಂದ ಬಂದು ಭಾರತ ದೇಶದಲ್ಲಿ ಎಲ್ಲ ಹರಡಿ ಅನೇಕ ಸುದ್ದಿಗಳು ಈ ಸುದ್ದಿಗಳಿಗಿಂತಲೂ ಕೂಡ ಈ ಸುದ್ದಿ ಪರ್ಟಿಕ್ಯುಲರ್ಲಿ ನಾನು ಮೀಡಿಯಾ ಒಳಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಒಳಗೆ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ ಯಾರು ಕೇಳೋದಿಲ್ಲ ಈ ವೈರಸ್ನ ಡೆಡ್ಲಿ ವೈರಸ್ಸು ಮಾರಣ ಮೃದಂಗವನ್ನು ಬಾರಿಸುತ್ತೆ ಮಾರಣ ಹೋಮ ಮಾಡುತ್ತೆ ಇಂತ ಪದಗಳನ್ನೆಲ್ಲ ದಯವಿಟ್ಟು ಯೂಸ್ ಮಾಡಬೇಡಿ ಜನಗಳಿಗೆ ಗಾಬರಿ ಆಗುತ್ತೆ ಅಂತ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ನೋಡಿ ಈ ವೈರಸ್ಸು ವೈರಸ್ ಬಗ್ಗೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ ಪ್ರತಿಯೊಂದು ಜೀವಿಗೂ ಭೂಮಿ ಮೇಲೆ ಬದುಕುವ ಹಕ್ಕನ್ನು ದೇವರು ಕೊಟ್ಟುಬಿಟ್ಟಿದ್ದಾನೆ ನಾವೇ ಸುಪ್ರೀಂ ಹ್ಯೂಮನ್ ಬೀಯಿಂಗ್ಸೇ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗೂ ಅತ್ಯಂತ ಬುದ್ಧಿಶಾಲಿ ಮನುಷ್ಯರು ಬುದ್ಧಿಶಾಲಿ ಪ್ರಾಣಿಗಳು ಅಂದರೆ ನಮ್ಮನ್ನೇ ಈ ಮಟ್ಟಕ್ಕೆ ಆತಂಕಕ್ಕೆ ಈಡು ಮಾಡಿರ್ತಕ್ಕಂಥ ಈ ವೈರಸ್ ಇದೆಯಲ್ಲ ಇದು ಅತ್ಯಂತ ಕನಿಷ್ಠ ಜೀವಿ ಜೀವಿ ಅಂದರೆ ಬದುಕಿರೋ ವಸ್ತುಗಳಿಗೆ ನಾವು ಜೀವಿ ಅಂತೀವಿ ನಾವು ಪ್ಲಾಂಟ್ಸ್ ಬಿಟ್ಬಿಟ್ಟಿದ್ದೀನಿ ನಾನು ಈ ಅನಿಮಲ್ ಕಿಂಗ್ಡಮ್ನೊಳಗೆ ವೈರಸ್ ಅಂದರೆ ಅದಕ್ಕೊಂದು ಸಣ್ಣ ಸೆಲ್ ಕೂಡ ಇರಲ್ಲ ಸೆಲ್ ಅಂದರೆ ಜೀವಕೋಶ ಬ್ಯಾಕ್ಟೀರಿಯ ಜೀವಕೋಶ ಇರುತ್ತೆ ಒಂದು ಸೆಲ್ನೊಳಗೆ ಒಂದು ಆರ್ ಎನ್ ಎ ಇರುತ್ತೆ ಒಂದು ಡಿ ಎನ್ ಎ ಇರುತ್ತೆ ಇವೆರಡು ಬಹಳ ಇಂಪಾರ್ಟೆಂಟು ಯಾಕಂದರೆ ಅದು ಬದುಕಬೇಕಾದ್ರೆ ಮಲ್ಟಿಪ್ಲೈ ಆಗಬೇಕಾದ್ರೆ ಈಗ ನೋಡಿ ಹೆಂಗೆ ಜನರು ಎಲ್ಲರೂ ಕೂಡ ತಮ್ಮ ಮಕ್ಕಳಾಗಬೇಕು ಯಾಕಾಗಬೇಕು ಅಂದರೆ ಸಂತಾನೋತ್ಪತ್ತಿ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಯಾವಾಗಲೂ ಕೂಡ ಇದು ಪ್ರತಿ ಪ್ರಾಣಿಗೂ ಅಪ್ಲೈ ಆಗುತ್ತೆ ಬ್ಯಾಕ್ಟೀರಿಯಾ ಕೂಡ ತಾನು ಮಲ್ಟಿಪ್ಲೈ ಆಗುತ್ತೆ ಅದು ಯಾರ ಸಹಾಯನೂ ಬೇಕಿಲ್ಲ ಕೊಳತ ಮೊಸರಿನಲ್ಲೋ ನೀರಿನಲ್ಲೋ ಗಲೀಜಿನಲ್ಲೋ ಮಲ್ಟಿಪ್ಲೈ ಆಗಿ ಅದು ಸಂತಾನೋತ್ಪತ್ತಿ ಮಾಡಿಕೊಳ್ಳುತ್ತೆ ಆದರೆ ಈ ವೈರಸ್ ಇದೆಯಲ್ಲ ಇದಕ್ಕೆ ಆ ಶಕ್ತಿ ದೇವರು ಕೊಟ್ಟಿಲ್ಲ ಇದಕ್ಕೆ ಬರೀ ಆರ್ ಎನ್ ಎ ಇರುತ್ತೆ ಇಲ್ಲದ್ರೆ ಬರೀ ಡಿ ಎನ್ ಎ ಇರುತ್ತೆ ಈ ಕೊರೋನಾ ವೈರಸ್ ವೈರಸ್ಸು ಆರ್ ಎನ್ ಎ ವೈರಸ್ಸು ನೀವು ಅದನ್ನು ಆ ಎಲಿಕಲ್ ಸ್ಟ್ರಕ್ಚರ್ ನೋಡಿದ್ದೀರಾ ನೀವು ಅದು ಪ್ರೋಟೀನ್ ಸ್ಟ್ರಕ್ಚರ್ ಅದು ಇದು ಈ ವೈರಸ್ ಇದೆಯಲ್ಲ ಓನ್ಲಿ ಆರ್ ಎನ್ ಎ ಇರುತ್ತೆ ಕೆಲವು ವೈರಸ್ಗಳಿಗೆ ಬರೀ ಡಿ ಎನ್ ಎ ಇರುತ್ತೆ ಈ ಕೊರೋನಾ ವೈರಸ್ ಬಗ್ಗೆ ನಿಮ್ಮ ಮಾತಾಡಬೇಕಾದ್ರೆ ಈ ವೈರಸ್ಸು ಮನುಷ್ಯ ಅಥವಾ ಪ್ರಾಣಿಗಳ ಸೆಲ್ಲನ್ನು ಸಹಾಯ ಇಲ್ದಿರೆ ಬದುಕಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಇಲ್ದಿರೆ ಪ್ರಾಣಿಗಳಕ್ಕೆ ಹೋಗ್ಬೇಕಿದು ಇಲ್ಲದ್ರೆ ಮನುಷ್ಯನ ದೇಹದೊಳಗೆ ಹೋಗ್ಬೇಕು ನಮ್ಮ ಸೆಲ್ನೊಳಗಿರೋ ಡಿ ಎನ್ ಎನ್ನು ಉಪಯೋಗಿಸ್ಕೊಂಡು ಇದು ಬದುಕುತ್ತೆ ಮಲ್ಟಿಪ್ಲೈ ಆಗುತ್ತೆ ಇದು ಸರಳ ಸಂದೇಶ ನಿಮಗೆ ಸೊ ಈ ವೈರಸ್ಸು ಪ್ರಾಣಿ ಅಥವಾ ಮನುಷ್ಯ ಈಗಾಗಲೇ ನಿಮ್ಗೆ ಕನ್ಫ್ಯೂಷನ್ ಆಗಿರ್ಬೋದು ಈ ವೈರಸ್ಸು ಚೈನಾದಿಂದ ಪ್ರಾಣಿಯಿಂದ ನಮಗೆ ಬಂತ ಕೆಲವು ವೈರಸ್ಗಳು ಹಿಂದೆ ಎಲ್ಲ ಸ್ವೈನ್ ಫ್ಲೂ ವೈರಸ್ ಬಂತು ಅದು ಹಂದಿಯಿಂದ ಮನುಷ್ಯನಿಗೆ ಬಂತು ಅಂತ ಇದು ಕೂಡ ವುಹಾನ್ ಮಾರ್ಕೆಟ್ನೊಳಗೆ ಅನೇಕ ಥರ ಪ್ರಾಣಿಗಳನ್ನ ಅಲ್ಲಿ ಸಾಕ್ತಾರೆ ತಿಂತಾರೆ ಎಲ್ಲ ಮಾಡ್ತಾರೆ ಇನ್ಫ್ಯಾಕ್ಟ್ ನಾನು ವುಹಾನ್ ಮಾರ್ಕೆಟ್ ನೋಡಿದ್ದೀನಿ ಕಳೆದ ವರ್ಷ ಅಲ್ಲಿ ಅಂಥ ಮಾರ್ಕೆಟ್ ಅದು ಅಲ್ಲಿಂದ ಮನುಷ್ಯನಿಗೆ ಬಂದಿರ್ಬೋದೇ ನಮ್ಗೆ ಗೊತ್ತಿಲ್ಲ ಈಗಲೇ ಒಂದು ಸರಳ ವಿಜ್ಞಾನ ನಿಮ್ಗೆ ಹೇಳ್ತೀನಿ ಇದು ಚೈನಾದವರು ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರಪಂಚಕ್ಕೆ ಬಿಟ್ಬಿಟ್ರ ಅಂತ ಎಲ್ಲೆಲ್ಲೇ ಸುಳ್ಳು ಸುದ್ದಿ ಬರ್ತದೆ ಇದು ಕಳ್ಳೆಪುರಿ ಎಲ್ಲ ರೆಡಿ ಮಾಡಿ ಬಿಡಲಿಕ್ಕೆ ಇದು ವೈರಸ್ಸು ಸೊ ಈ ವೈರಸ್ಸು ಮನುಷ್ಯನ ದೇಹದೊಳಗೆ ಎಂಟರ್ ಆದರೆ ಅದು ಅಲ್ಲಿ ಮಲ್ಟಿಪ್ಲೈ ಆಗುತ್ತೆ ಇದನ್ನು ಇನ್ನೊಂದು ನೀವು ಪದೇ ಪದೇ ಕೇಳಿದಿರಿ ಪ್ಯಾಂಡೆಮಿಕ್ ಡಿಸೀಸ್ ಅಂದರು ನಿಮಗೆ ಪ್ಯಾಂಡೆಮಿಕ್ ಅಂತ ಅರ್ಥ ಆಗಬೇಕಾದ್ರೆ ಎಂಡೆಮಿಕ್ ಅಂತ ನಾವು ಒಂದು ಪದ ಉಪಯೋಗಿಸ್ಕೊಡ್ತೀವಿ ಈಗ ರಾಜಾಜಿನಗರ ಏರಿಯಾ ನಾನಿರೋ ಏರಿಯಾ ಒಳಗೆ ಎಲ್ರಿಗೂ ಜಾಂಡಿ ಶುರುವಾದರೆ ಇದು ಎಂಡೆಮಿಕ್ಕು ಆ ಏರಿಯಾ ಒಳಗಿದೆ ಅಂತ ನೀವು ಕೂರ್ಗೆ ಹೋದರೆ ಎಲ್ಲರೂ ಗಂಟ್ಲ ಮುಂದೆನೂ ಒಂದು ಥೈರಾಯ್ಡ್ ಇರುತ್ತೆ ಅದು ಅಲ್ಲಿ ಎಂಡೆಮಿಕ್ ಡಿಸೀಸ್ ಅಂತೀವಿ ನಾವು ಬಟ್ ಥೈರಾಯ್ಡ್ ಡಿಸೀಸ್ಗೂ ಈ ಬ್ಯಾಕ್ಟೀರಿಯಾ ಮತ್ತು ವೈರಲ್ ಡಿಸೀಸ್ಗೂ ಒಂದು ಡಿಫ್ರೆನ್ಸ್ ಅಂದರೆ ಇದು ಕಮ್ಯುನಿಕೇಬಲ್ ಡಿಸೀಸು ಅದು ನಾನ್ ಕಮ್ಯುನಿಕೇಬಲ್ ಡಿಸೀಸು ಅದು ಒಬ್ಬರಿಂದ ಒಬ್ರಿಗೆ ಹರಡೋದಿಲ್ಲ ವೈರಸ್ಸು ಮತ್ತು ಬ್ಯಾಕ್ಟೀರಿಯಾ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಈ ಪರ್ಟಿಕ್ಯುಲರ್ ವೈರಸ್ಸು ಇದು ರೆಸ್ಪಿರೇಟ್ರಿ ವೈರಸ್ಸು ಕೆಮ್ಮೋದ್ರಿಂದ ಉಗುಳೋದ್ರಿಂದ ಮಾತಾಡೋದ್ರಿಂದ ಒಬ್ಬರಿಗಂತೂ ಒಬ್ಬರಿಗೆ ಹರಡುತ್ತೆ ಯಾ ಇದನ್ನು ಭಾಳ ಸರಿ ನಿಮಗೂ ಅರ್ಥ ಆಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮ್ಗೆ ಯಾವ ಮಟ್ಟಕ್ಕೆ ಎದುರಿಸ್ತಾ ಇದ್ದಾರೆ ಮತ್ತೆ ಲಾಕ್ಡೌನ್ಗೆ ಹೋಗ್ತೀವಿ ನೀವೇನು ಮಾಡಬೇಕು ನಾನೇನು ಮಾಡಬೇಕು ಡಾಕ್ಟ್ರೆ ಮನೆಯಿಂದ ಆಚೆ ಹೋಗ್ಬೇಕಾ ಬೇಡ ದಯವಿಟ್ಟು ಒಂದು ತಿಳ್ಕೊಂಬಿಡಿ ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರಿ ಯಾವ ಸರ್ಕಾರವನ್ನು ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಎಚ್ಚರಿಕೆ ಎಷ್ಟು ಸರಳ ಅಂದರೆ ನೀವು ಪಾಸಿಟಿವ್ ಇದ್ದೀರೋ ನೆಗೆಟಿವ್ ಇದ್ದೀರೋ ನಿಮ್ಮ ಎದುರಿಗಿರೋರು ಪಾಸಿಟಿವ್ ಇದ್ದೀರೋ ನೆಗೆಟಿವ್ ಇದ್ದೀರೋ 5 ಲಾಕ್ಡೌನ್ ಆದಮೇಲೆ ನಮಗೆ ಗೊತ್ತಾಗ್ತಿಲ್ಲ ಇದು ಆಲ್ರೆಡಿ ಸಮಾಜಕ್ಕೆ ಸ್ಪ್ರೆಡ್ ಆಗಿದೆ ನೀವು ರ್ಯಾಂಡಮ್ ಮೊದಲಿಗೆಲ್ಲ ನಾವೇನು ಮಾಡೇವಿ ಇದರ ರೋಗ ಲಕ್ಷಣಗಳನ್ನ ಹೇಳಿವಿ
ಯಾರಿಗೆ ಟೆಂಪರೇಚರ್ ಇದೆ, ಯಾರು ಕೆಮ್ತಾರೆ, ಯಾರು ಸೀನ್ತಾರೆ, ಯಾರಿಗೆ ಮೈ ಕೈ ನೋವಿದೆ ಅವ್ರನ್ನ ಸಸ್ಪಿಷಿ ಅಂತ ಹೇಳಿ ಅವ್ರಿಗೆ ಟೆಸ್ಟ್ ಮಾಡಿದರೆ ಪಾಸಿಟಿವ್ ಬಂದರೆ ಕೊರೋನಾ ಪಾಸಿಟಿವ್ ಅನ್ನೇವಿ ಐಸೋಲೇಟ್ ಮಾಡೇವಿ, ನೆಗೆಟಿವ್ ಬಂದರೆ ಹಂಗೆ ಬಿಡೇವಿ. ಬಟ್ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಎಸಿಂಪ್ಟಮ್ಯಾಟಿಕ್ ಪೀಪಲ್ಸ್ ಅಂದರೆ ಅವ್ರಿಗೆ ಸಿಂಪ್ಟಮ್ಸ್ ಇಲ್ಲ ಆದರೆ ರ್ಯಾಂಡಮ್ ಟೆಸ್ಟ್ ಮಾಡಿದರೆ ನಿಮಗೆ ಪಾಸಿಟಿವ್ ಬರ್ತಾ ಇದೆ. ಇದು ಒಂದು ಎಚ್ಚರಿಕೆಯ ಗಂಟೆ ನಿಮಗೆ, ಸರ್ಕಾರಕ್ಕಲ್ಲ, ಸರ್ಕಾರವನ್ನು ಬಿಟ್ಬಿಡಿ. ಇವಾಗ ನಮ್ಮ ಎಚ್ಚರಿಕೆ, ಇವಾಗ ನಾನು ಕೂತು ಮಾತಾಡ್ತಿದ್ದೀನಿ, ನನಗೆ ಟೆಸ್ಟ್ ಮಾಡಿದರೆ ಪಾಸಿಟಿವ್ ಬರ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಂದರೂ ಬರ್ಬೋದು. ಬಟ್ ನನಗೆ ಎರಡು ಎಚ್ಚರಿಕೆ, ಒಬ್ಬ ವೈದ್ಯನಾಗಿ ನಮ್ಮಿಂದ ಬೇರೆಯವ್ರಿಗೆ ಹೋಗ್ದಂಗೆ ನೋಡ್ಕೋಬೇಕು ಅಂದರೆ ನಾವು ಮಾಸ್ಕ್ ಹಾಕ್ಕೋಬೇಕು, ಬೇರೆಯವರಿಂದ ನಮಗೆ ಬರಬಾರ್ದು. ನಮ್ಮ ಪಕ್ಕದಾಗಿರೋರು, ಹಿಂದೆ ಇರೋರು, ಮುಂದೆ ಇರೋರು, ಸಿಂಪ್ಟಮ್ಸ್ ಲೆಸ್ ಪಾಸಿಟಿವ್ ಇದ್ರೂ ಇರ್ಬೋದು, ನಮಗೆ ಬರ್ಬೋದು. ಆದ್ದರಿಂದ ಮಾಸ್ಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕೂಡ ದಯವಿಟ್ಟು ನಿಮ್ಮ ಮನೆಯಲ್ಲಿದ್ದಾಗ ಹಾಕ್ಕೊಳ್ಳೋಕೆ ಹೋಗಬೇಡಿ, ಹೊರಗಡೆ ಹೋದಾಗೆ ಗುಂಪನಾಗಿದ್ದರೆ ಹಾಕ್ಕೊಳ್ಳಿ. ನೀವು ಒಬ್ಬರೇ ನಡ್ಕೊಂಡು ಹೋಗ್ತಿದ್ದೀರಿ ಎಲ್ಲೋ ಪಾರ್ಕ್ ಹತ್ರ ಅಂದರೆ ಬೇಕಾದ್ರೆ ಹಾಕೋ ನೆಸೆಸಿಟಿ ಇಲ್ಲ. ಇದು ಒಬ್ಬರಿಂದ ಒಬ್ರು ಎಷ್ಟು ದೂರ ಹೋಗುತ್ತೆ, ಒಬ್ಬ ಮನುಷ್ಯ ಕೆಮ್ಮಿದ್ರೆ 3 ಫೀಟ್ ಹೋಗುತ್ತೆ. ಅದು ಒಂದು ಭಾಳ ಇಂಪಾರ್ಟೆಂಟ್ ವಿಚಾರ, ಮಾಸ್ಕ್ ಯಾಕೆ ಹಾಕ್ಕೋಬೇಕು ಅನ್ನೋದಕ್ಕೆ ಇದು ವೈಜ್ಞಾನಿಕ ವಿಚಾರ. ಎರಡನೇದು, ಮಾತಿತ್ತು ನೀವು ಕೈ ಸ್ಯಾನಿಟೈಸರ್ ಹಾಕ್ಕೊಳ್ಳಿ, ಕೈ ತೊಳ್ಕೊಳ್ಳಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ನೀವು ಇವತ್ತು ಅಪ್ ಟು 5 o'clock ಅಲೌಡ್ ನೀವು ಮಾರ್ಕೆಟ್ಗೆ ಹೋಗಲಿಕ್ಕೆ, ಎಲ್ಲೋ ಒಂದು ಕಡೆ ಬಜಾರ್ಗೆ ಹೋಗಲಿಕ್ಕೆ. ನೀವು ಬಜಾರ್ನಾಗ ನೋಡಿದ್ದೀರಿ, ಕಂಪ್ಯೂಗಳೆಲ್ಲ ಇರ್ತವೆ, ಯಾರೋ ಒಬ್ಬ ಹೋಗೋ ಕೆಮ್ಮಿ ಇರ್ತಾನೆ ನಿಮಗೆ ಗೊತ್ತಿರಲ್ಲ, ಅಲ್ಲೊಂದು ಡ್ರಾಪ್ಲೆಟ್ ಇರುತ್ತೆ, ನಮ್ಮ ಅಭ್ಯಾಸ ಅದನ್ನ ಹಿಡ್ಕೊಂಡು ಹತ್ತೀವಿ, ಅದು ವೈರಸ್ಸು ಡ್ರಾಪ್ಲೆಟ್ನೊಳಗೆ 7 to 17 hours ಬದುಕಿರುತ್ತೆ. ಈಗಲೇ ಒಂದು ಮಾತು ಹೇಳ್ತೀನಿ, ಈ ವೈರಸ್ಸು ಗಾಳಿಯಲ್ಲಿ ಹಾರಾಡ್ಕೊಂಡಿರಲ್ಲ, ಎಲ್ಲಿ ಡ್ರಾಪ್ಲೆಟ್ ನಮ್ಮ ಉಗುಳು ಅದರೊಳಗೆ ವೆಟ್ ಇರುತ್ತಲ್ಲ, ಈ ವೈರಸ್ ಅಲ್ಲಿರುತ್ತೆ. ನೀವು ಬೈ ಚಾನ್ಸ್ ಮುಟ್ಟಿದ್ರೆ ನಿಮ್ಮ ಕೈಗೆ ಅಂಟ್ಕೊಳ್ಳುತ್ತೆ. ಆ್ಯಂಡ್ ಪ್ರತಿಯೊಬ್ಬರ ಅಭ್ಯಾಸ, ಮಾತಿದ್ರೆ ಮೂಗು ಮುಟ್ಕೊಳ್ಳೋದು, ಬಾಯಿ ಸವರ್ಕೊಳ್ಳೋದು ದಯವಿಟ್ಟು ಮಾಡಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಎಲ್ಲಿವರೆಗೂ? ನಿಮ್ಮ ಮನೆಗೆ ಹೋಗೋವರೆಗೂ. ಮನೆಗೆ ಹೋದ್ಮೇಲೆ ಸೋಪ್ ನೀರು ಹಾಕಿ ತೊಳ್ಕೊಳ್ಳಿ. ಎಷ್ಟೊತ್ತು ತೊಳಿಬೇಕು ಡಾಕ್ಟ್ರೆ? 1.5 minutes ನೊರೆ ಬರಂಗೆ ತೊಳಿಬೇಕು. ಇದು ಯಾಕಂದರೆ ಇಲ್ಲೂ ಕೂಡ ವಿಜ್ಞಾನ ಇದೆ. ನಾನು ಅವಲೇ ಹೇಳಿದೆ, ಸ್ಯಾನಿಟೈಸರ್ ಹಾಕ್ಕೊಂಡ್ರೆ ನಿಮ್ಮ ಕೈ ಸ್ಯಾನಿಟೈಸ್ ಆಗುತ್ತೆ, ವೈರಸ್ ಸತ್ತೋಗಲ್ಲ. ಈ ಮಾತನ್ನು ಯಾಕೋ ಕೆಲವರು ಕಾಂಟ್ರಡಿಕ್ಟ್ ಮಾಡಿದರು, ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ಸ್ಯಾನಿಟೈಸರ್ ಇದೆಯಲ್ಲ ಇದು ಆ್ಯಂಟಿ ವೈರಲ್ ಅಲ್ಲ, ಎಲ್ಲೋ ನಿಮ್ಮ ಕೈಗೆ ಬೆಟ್ರು. ಬಟ್ ಈ ವೈರಸ್ ಕೊಲ್ಲೋದು ಯಾವುದು? ಈ ವೈರಸ್ಗೆ ಒಂದು ಫ್ಯಾಟಿ ಲೇಯರ್ ಇರುತ್ತೆ, ಅದನ್ನು ಕ್ಯಾಪ್ ಅಂತೀವಿ ನಾವು. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನ ನೋಡಿದಾಗೆ ಅದು ನಮಗೆ ಕಾಣುತ್ತೆ, ಅದು ಕಿರೀಟ ಥರ ಇರುತ್ತೆ, ಅದಕ್ಕೆ ಈ ಕ್ರೌನ್ ಅಂತೀವಿ. ಆ ಕ್ರೌನ್ ಇರೋದ್ರಿಂದ ಈ ವೈರಸ್ಗೆ ಕರೋನಾ ವೈರಸ್ ಅಂತ ಹೆಸರು ಬಂದಿದೆ. ಕ್ರೌನ್ ಇರೋದ್ರಿಂದ ಕೊರೋನಾ ವೈರಸ್ಸು. ನೀವು ಸೋಪ್ ಹಾಕಿ ತೊಳೆದ್ರೆ, ಸೋಪ್ ಈಸ್ ಎ ಡಿಟರ್ಜೆಂಟ್, ಯಾವುದೇ ಸೋಪ್ ಆಗಲಿ, ಬಟ್ಟೆ ಒಗೆಯೋ ಸೋಪ್ ಆಗಲಿ, ಏನೇ ಆಗಲಿ, ಫ್ಯಾಟನ್ನು ಕರಗಿಸ್ಕೊಳ್ಳೋ ಕೆಪಾಸಿಟಿ ಇರೋದು ಸೋಪಿಗೆ ಮಾತ್ರ. ಅದಕ್ಕೆ ನೀವು ಚೆನ್ನಾಗಿ ಕೈ ತೊಳೆದ್ರೆ ವೈರಸ್ ಆ ಕ್ಯಾಪ್ ಹೋಗುತ್ತೆ, ಅದು ಫ್ಯಾಟಿ ಲೇಯರು, ವೈರಸ್ ಸತ್ತೋಗುತ್ತೆ. ಇದು ವೈಜ್ಞಾನಿಕ ಸಂದೇಶ ನಿಮ್ಗೆ ಕೊಡ್ತಾ ಇರೋದು. ಯಾರೋ ಏನ್ರಿ ಡಾಕ್ಟ್ರೆ ತಪ್ಪು ಮಾಹಿತಿ ಕೊಡ್ತಾ ಇದ್ದೀನಿ, ನೀವು WHO ಹೇಳಿದೆ ಸ್ಯಾನಿಟೈಸರ್ ಹಾಕ್ಕೊಳ್ಳಿ ಅಂತ, ಹಾಕ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಬರೀ ಸ್ಯಾನಿಟೈಸರ್ನಿಂದ ವೈರಸ್ ಕೊಲ್ಲೋದಿಲ್ಲ, ಸತ್ತೋಗೋದಿಲ್ಲ, ಅದು ಭಾಳ ಇಂಪಾರ್ಟೆಂಟು. ಸೊ ನನಗೆ ಎರಡು ಸಂದೇಶ ಈಗಾಗಲೇ ಹೇಳಿದೆ, ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿ, ಬೇರೆಯವರ ಮೂತಿ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ, ನಮ್ಮ ಮೂತಿ ಮೇಲೆ ನಮಗೆ ಕಂಟ್ರೋಲ್ ಇರುತ್ತೆ. ಆದ್ದರಿಂದ ಮಾಸ್ಕ್ ಈಸ್ ಕಂಪಲ್ಸರಿ, ಹ್ಯಾಂಡ್ ವಾಷಿಂಗ್ ಈಸ್ ಕಂಪಲ್ಸರಿ, ಸೋಷಿಯಲ್ ಡಿಸ್ಟೆನ್ಸಿಂಗು ಭಾಳ ಡಿಫಿಕಲ್ಟ್. ನಾನು ಹೇಳೋದು ಈಸಿ, 3 feet ಅಂದರೆ 1 meter. ನಮ್ಮ ದೇಶದಲ್ಲಿರೋ ಈ ಪಾಪ್ಯುಲೇಷನ್ನಲ್ಲಿ, ಬೆಂಗಳೂರು ನಗರದಲ್ಲಿರೋಂಥ ಇಂಥ ಸಮಯದಲ್ಲಿ 3 feet ಬಿಟ್ಟು ನಡೀರಿ ಅಂದರೆ ಹೊಂದ್ಕೊಳ್ಳಿದ್ರೆ ಆಗೋದೇ ಇಲ್ಲ. ನೀವು ಯಾವುದೇ ಫಂಕ್ಷನ್ ನೋಡಿ, ಮಿನಿಸ್ಟರ್ಗಳ ಫಂಕ್ಷನ್ ನೋಡಿ, ಮದುವೆ ನೋಡಿ, ನಾವು ಹೇಳೋದು ಈಸಿ, ಹಂಗೆ ಮಾಡೋಕ್ಕಾಗಲ್ಲ. ಬಟ್ ಆದರೂ ನೀವು ಮಾಡಿ ಅಂತ ನನ್ನ ಆಸೆ. ಸೊ ಇವತ್ತಿನ ಸುದ್ದಿ ನೋಡಿದರೆ ನಿಮ್ಗೆಲ್ರಿಗೂ ಗಾಬರಿ ಆಗುತ್ತೆ. ಪ್ರತಿ ಚಾನಲ್ನಲ್ಲೂ ಕೂಡ ಇವತ್ತು ಮಾರಣಾಂತಿಕ ಹಲ್ಲೆ ಮಾಡ್ತಾ ಇದೆ, ನಿಮಗೂ ನಾಳೆ ಆಕ್ರಮಿಸ್ಕೊಂಬಿಡ್ಬೋದು. ಬಟ್ ಒಂದು ಹೇಳ್ತೀನಿ, ಈ ವೈರಸ್ಸು ಡೆಡ್ಲಿ ವೈರಸ್ ಅಲ್ಲ. 100 ಜನಕ್ಕೆ ಈ ಸೋಂಕು ಬಡಿದರೆ 2-3% ಅಷ್ಟೇ ಸತ್ತೋಗ್ಬೋದು. ಅದರೊಳಗಾಗಿ ನೀವು ನೋಡಿ, ಯಾರು ICU ಅಡ್ಮಿಟ್ ಆಗ್ತಾರೆ ನೋಡಿ. ಸೋಂಕಿತರಿಗೆಲ್ಲ ಟ್ರೀಟ್ಮೆಂಟ್ ಬೇಕಾಗಲ್ಲ, ಟ್ರೀಟ್ಮೆಂಟ್ ಇಲ್ಲ, ನಾವು ಕಂಡಿಡ್ದಿಲ್ಲ. ಅದಕ್ಕೆ ನಿಮ್ಗೆ ಎಲ್ಲರೂ ಕನ್ಫ್ಯೂಸ್ ಮಾಡ್ತಾರೆ, ಆಯುರ್ವೇದ ಮೆಡಿಸಿನ್ ಇದೆ, ಹೋಮಿಯೋಪತಿ ಇದೆ, ನಾವು ಕೊಡ್ತೀವಿ ಅಂತ. ಬಟ್ ನಿಮ್ಮ ಜನರಲ್ ರೆಸಿಸ್ಟೆನ್ಸ್ನ ಇಂಪ್ರೂವ್ ಮಾಡ್ಕೋಬೋದು. ಏನು ಈ ಜನರಲ್ ರೆಸಿಸ್ಟೆನ್ಸ್ ಅಂದರೆ, ಯಾವುದೋ ಒಂದು ರೋಗಾಣು ನಿಮ್ಮ ದೇಹಕ್ಕೆ ಎಂಟರ್ ಆದರೆ, ವೈರಸ್ ಆಗಲಿ ಬ್ಯಾಕ್ಟೀರಿಯಾ ಆಗಲಿ, ನಮ್ಮ ದೇಹದಲ್ಲಿ ಇಮ್ಯುನಿಟಿ ಸಿಸ್ಟಮ್ ಇರುತ್ತೆ. ಆ ಇಮ್ಯುನಿಟಿ ಪವರ್ ಚೆನ್ನಾಗಿದ್ದರೆ ಈ ವೈರಸ್ನ ಒಡೆದೋಡಿಸುವಂಥ ಸೋಲ್ಜರ್ಸು ನಮ್ಮ ದೇಹದಲ್ಲಿ ಇದ್ದಾವೆ, WBC ಆಗಲ್ಲ. ಸೊ ಇಮ್ಯುನಿಟಿನ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು? ಆದಷ್ಟು ಸೊಪ್ಪು ತರಕಾರಿ ತಿನ್ನಿ, ಹಣ್ಣುಗಳು ತಿನ್ನಿ. ಆರೋಗ್ಯವಾಗಿರೋ ಮನುಷ್ಯನಿಗೆ ಸೋಂಕು ಬಡಿದರೂ ಕೂಡ ಅಷ್ಟೊಂದು ಆತಂಕ ಇಲ್ಲ. ಬೇರೆ ಯಾರಿಗೆ ಡಾಕ್ಟ್ರೆ,
ಹಿರಿಯರಿಗೆ ಹಿರಿಯರು ಕೂಡ ಆರೋಗ್ಯವಾಗಿರೋರು ನಾನು ಸಾಕಷ್ಟು ಜನ ನೋಡಿದ್ದೀನಿ. ಆದರೆ ಅನ್ಫಾರ್ಚುನೇಟ್ಲಿ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರು, ಕಿಡ್ನಿ ಡಿಸಾರ್ಡರ್ಸು, ಕ್ಯಾನ್ಸರ್ಸು ಇವೆಲ್ಲ ಹಿರಿಯರಲ್ಲಿ ಸಾಮಾನ್ಯವಾಗಿರ್ತದೆ. ಅನ್ಫಾರ್ಚುನೇಟ್ಲಿ ಅಂಥವ್ರಿಗೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ಸಣ್ಣ ಮಕ್ಕಳಿಗೆ ಅವಕ್ಕೂ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ಇವೆರಡು ಕ್ಯಾಟಗರಿ, 10 ವರ್ಷದ ಕೆಳಗಿನ ಮಕ್ಕಳನ್ನ, 60 ವರ್ಷದ ಮೇಲಿನ ಹಿರಿಯರನ್ನ ಆದಷ್ಟು ಜೋಪಾನ ನೋಡ್ಕೊಳ್ಳಿ. ಅವ್ರಿಗೇನು ಪಾರ್ಕ್ ಹೋಗಬೇಡಿ ಅಂತ ನಾನು ಹೇಳಲ್ಲ, ಗುಂಪಿರೋ ಕಡೆ ಹೋಗಬೇಡಿ, ಮಾಸ್ಕನ್ನು ಧರಿಸಿ. ಇದು ಭಾಳ ಇಂಪಾರ್ಟೆಂಟು. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನೆನ್ನೆಯಿಂದ ನೋಡಿ ಟಿವಿಗಳು ಬರೀ ಇದೇ ಡಿಸ್ಕಷನ್ನು, ಎಷ್ಟೊಂದು ಕೇಸ್ ಜಾಸ್ತಿ ಆಗ್ತಾ ಇದ್ದಾವೆ. ಬಟ್ ನಾನು ಹೇಳಿದೆ, ಸೋಂಕು ಜಾಸ್ತಿ ಆಗ್ಬೋದು, ಬಟ್ ಮರಣ ಓನ್ಲಿ 2-3% ಇನ್ ಇಂಡಿಯಾ ಸಾಯೋರು, ಈ ಕಾಯಿಲೆ ಬಂದು ಸಾಯೋರು. ನಾನು ಇದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಟ್ಟೆ ಬಿಗಿನಿಂಗ್ನಲ್ಲಿ, ನಾನು ಮಾಧ್ಯಮದಲ್ಲಿ ಡಿಸ್ಕಸ್ ಮಾಡೋವಾಗ, ಏನು ಡಾಕ್ಟ್ರೆ ಇಟಲಿಯೊಳಗೆ, ಅಮೇರಿಕಾ ಒಳಗೆ, ಯುರೋಪ್ನೊಳಗೆ ಹಂಗೆ ಸತ್ತೋಗ್ತಿದ್ದಾರೆ ಅಂತ. ಬಟ್ ನಾನು ಅವ್ರಿಗೊಂದು ಮಾತು ಹೇಳಿದೆ, ನಾವು ಭಾರತೀಯರು ಎಲ್ಲೋ ಒಂದು ನೆನಪಿಟ್ಬಿಡಿ. ನಾನು ನೋಡೋಕ್ಕೆ ಬೆಳ್ಳಗೆ ಫಾರಿನ್ ಡಾಕ್ಟರ್ ಥರ ಇದ್ರು, ನಾನು ಹಳ್ಳಿ ರೈತನ ಮಗ. ನಾವು ಚಿಕ್ಕ ಹುಡುಗರನಲ್ಲೇ ಒಂದು ಮಾತನ್ನು ನೋಡು, ಬೀದಿ ಮಕ್ಕಳು ಬೆಳ್ಕೊಂಡು ಹೋದೋ, ಕೋಣೆ ಮಕ್ಕಳು ಕಳ್ತ್ಕೊಂಡು ಹೋದೋ ಅನ್ನೋರು. ಅಂದರೆ ನಾವು ಯು ಆರ್ ಎಕ್ಸ್ಪೋಸ್ ಟು ಮೆನಿ ಡಿಸೀಸಸ್. ಮಣ್ಣಲ್ಲಿ ಆಟ ಆಡಿದ್ದೀವಿ, ಬೀಳು ಕುಡಿದೀವಿ, ನಮ್ಮ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಮಾತನ್ನು ಹೇಳಿದೆ ಅಷ್ಟೇ. ಸೊ ಯಾರು ಆರೋಗ್ಯವಾಗಿಂತಿರಲ್ಲ ಅವರಿಗೆ ಈ ಸೋಂಕು ತಗಲಿದರೆ ಮ್ಯಾಕ್ಸಿಮಮ್ 2-3%, 100ರಲ್ಲಿ 2-3. ಬಟ್ ನಮ್ಗೆ ಏನು ಆತಂಕ ಅಂದರೆ ನಮ್ಮ ಪಾಪ್ಯುಲೇಷನ್ನೇ 130 ಕೋಟಿ, 2% ಅಂದರೂ ಕೂಡ ತುಂಬ ಜನಕ್ಕೆ ಸ್ಪ್ರೆಡ್ ಆಗಿಬಿಟ್ರೆ ಅವ್ರನ್ನೆಲ್ಲ ಸುಧಾರಿಸ್ಲಿಕ್ಕೆ ನಮ್ಮಲ್ಲಿ ಅಷ್ಟು ಬೆಡ್ಗಳಿಲ್ಲ, ವೆಂಟಿಲೇಟರ್ ಇಲ್ಲ ಅನ್ನೋ ಒಂದು ಆತಂಕ ಇತ್ತು. ಬಟ್ ಈ ಸಮಯದಲ್ಲಿ ನಾನು ಡೆಫಿನೆಟ್ಲಿ ಗೌರ್ಮೆಂಟ್ ಒಂದು ಮಾತು ಹೇಳ್ತೀನಿ, ದಯವಿಟ್ಟು, ಜನ ಅಲಿತಾ ಇದ್ದಾರೆ. ಇದು ನನ್ನ ಅನುಭವ. ಮೈ ಓನ್ ಪೇಷಂಟ್ ನೆಲಮಂಗಲದಿಂದ 2 ಡೇಸ್ ಬ್ಯಾಕು 24 ಅವರ್ಸ್ ಅವ್ನಿಗೆ ಎಲ್ಲುವುದು ಆಲ್ರೆಡಿ ಸಫರಿಂಗ್, ಉಸಿರಾಟಕ್ಕೆ ಕಷ್ಟ ಇದೆ ಅವನಿಗೆ. ಬಟ್ ಹೋದ ಹಾಸ್ಪಿಟ್ಲಾಗೆಲ್ಲ ಬೆಡ್ಸ್ ಎಲ್ಲ ಫುಲ್ ಅಂತಾರೆ. ಆ ಬೆಡ್ಸ್ನ ಇರೋರು ಬರೀ ಪಾಸಿಟಿವ್ ಪೇಷಂಟ್ಸು, ಸಫರರ್ಸ್ ಅಲ್ಲ. ದಯವಿಟ್ಟು ಅಂಥವ್ರಿಗೆ ಬೇರೆ ಎಲ್ಲಾದರೂ ನೀವು ಒಂದು ಸ್ಟೇಡಿಯಮ್ಮೋ ಅಥವಾ ಇನ್ನೇನೋ ಅಂತಿದ್ರಲ್ಲ ಹಂಗೆ ಮಾಡಿ. ಆ್ಯಂಡ್ ನಾನೇ ನಿಮಗೆ ಭಾಳ ಸಾರಿ ಸಂದೇಶ ಕೊಟ್ಟಿದ್ದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 54 ಮೆಡಿಕಲ್ ಕಾಲೇಜ್ ಇದ್ದಾವೆ, ಒಂದೊಂದು ಕಾಲೇಜ್ನೊಳಗೂ ನಿಮ್ಗೆ 500 ಬೆಡ್ ಸಿಗ್ತವೆ. ಇಡೀ ವಿಕ್ಟೋರಿಯಾ ಹಾಸ್ಪಿಟ್ಲ್ನ ನೀವು ಕೋವಿಡ್ ಹಾಸ್ಪಿಟ್ಲ್ ಮಾಡಬಾರ್ದಿತ್ತು, ಬರೀ ಮೆಡಿಕಲ್ ವಾರ್ಡ್ಸ್ ಮಾತ್ರ ಕೋವಿಡ್ ಹಾಸ್ಪಿಟ್ಲ್ ಅಂತ ಮಾಡಿದರೆ ಇವತ್ತು ಜನಗಳಿಗೆ ತೊಂದರೆ ಆಗ್ತಾ ಇರಲಿಲ್ಲ. ಬೇರೆ ಕ್ಯಾನ್ಸರ್ ಇರೋ ಪೇಷಂಟ್ ಒದ್ದಾಡ್ತಾರೆ, ಜಯದೇವ ಹೋಗ್ಬೇಕಾಗಿರೋರು ಒದ್ದಾಡ್ತಾರೆ, ಅದು ಈವನ್ ಜಯದೇವ ಕೂಡ. ನನಗೆಲ್ಲೋ ಒಂದು ಕಡೆ ವಿಘ್ನ ನನ್ನ ಮಾತಾಡೋವಾಗೆ ನನಗೆ ಭಾಳ ಬೇಜಾರು ಅನಿಸೋದು ಅಂದರೆ, ಈ ಎಕ್ಸ್ಪರ್ಟ್ಸ್ ಯಾಕೆ ಇವ್ರಿಗೆ ಅಡ್ವೈಸ್ ಮಾಡಲ್ಲ ಅಂತ. ಒಂದು ಸಿಂಪಲ್ ಎಕ್ಸಾಂಪಲ್ಲು, ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕ್ಯಾಶಿಯರ್ಗೆ ಪಾಸಿಟಿವ್ ಬಂದರೆ ಇಡೀ ಬ್ಯಾಂಕ್ನ ಯಾಕೆ ಸೀಲ್ ಡೌನ್ ಮಾಡ್ತೀರಿ, ತೊಂದರೆ ಯಾಕೆ ಕೊಡ್ತೀರಿ ಜನರಿಗೆ? ಅವನೊಬ್ಬನ್ನ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕಳಿಸಿ, ಇದ್ರೆ ಹೋಮ್ ಕ್ವಾರಂಟೈನ್ ಮಾಡಿ, ಬ್ಯಾಂಕನ್ನು ಸ್ಯಾನಿಟೈಸ್ ಮಾಡಿ. ಸ್ಯಾನಿಟೈಸ್ ಮಾಡೋದು ಕೂಡ ಕ್ಲೀನ್ಲಿನೆಸ್ಗೆ ಅಷ್ಟೇ, ವೈರಸ್ ಏನು ಸತ್ತೋಗಲ್ಲ. ಇವನು ಹೋದ್ಮೇಲೆ ವೈರಸ್ ಅಲ್ಲೇ ಅವನ ಚೇಂಬರ್ನ ಕೂತಿರಲ್ಲ. ಅದಕ್ಕಿಂತ ಮುಖ್ಯವಾಗಿ ನನಗೆ ಭಾಳ ಬೇಜಾರಾಗಿತ್ತು ಅಂದರೆ, ಬಿಗಿನಿಂಗ್ನಲ್ಲಿ ತಮಿಳ್ನಾಡಿನಲ್ಲಿ ಒಬ್ಬರು ಡಾಕ್ಟ್ರು ಕೊರೋನಾ ವೈರಸ್ನಿಂದ ಅಟ್ಯಾಕಾಗಿ, ಈ 65 ಇಯರ್ಸ್ ಅವ್ರಿಗೂ ಡಯಾಬಿಟಿಸ್ ಇತ್ತು, ಸತ್ತೋಗ್ತಾರೆ. ಅವ್ರನ್ನ ಊರಿಗೆ ಊಣಕ್ಕೆ ತೊಗೊಂಡೋದಾಗೆ ಊರಿನ ಜನರು ಊಣ್ಲಿಕ್ಕೆ ಬಿಡೋದಿಲ್ಲ. ನನಗೆ ಭಾಳ ಆತಂಕ ಆಗೋದು ಅಂದರೆ, ಒಬ್ಬ ಮನುಷ್ಯ ಸತ್ತರೆ ವೈರಸ್ ಅವನ ಜೊತೆಯಲ್ಲೇ ಸಾಯುತ್ತೆ, ಅದು ಈಚೆಗೆ ಬಂದು ಓಡಾಡಲ್ಲ. ಆಮೇಲೆ ಕೊನೆಗೆ ಏನೋ ಮಾಡಿ, ಯೂಶ್ವಲಿ ಎಡ ಉಣೋದೆಲ್ಲ 3 ಅಡಿಯಿಂದ 5 ಅಡಿ ಗುಂಡಿ ತೋಡಿ ಉಣ್ತಾರೆ, ಆದರೆ ಈ ಮನುಷ್ಯನ್ನ 8 ಅಡಿ ತೋಡಿ ಉಣಿದ್ರು. ಎಲ್ಲಿ ಹೋಯ್ತು ನಿಮ್ಮ ವಿಜ್ಞಾನ? ಈ ವೈರಸ್ 8 ಅಡಿ ಬರಲಿಕ್ಕೆ ಸಾಧ್ಯವೇ ಇಲ್ಲ, 3 ಅಡಿನೂ ಬರೋದಿಲ್ಲ. ವೈರಸ್ ಮನುಷ್ಯ ಸತ್ತರೆ ಮನುಷ್ಯನ ಜೊತೆಯಲ್ಲೇ ಸಾಯುತ್ತೆ. ನಾನು ಯಾಕೆ ಮಾತಾಡ್ತೀನಿ ಅಂದರೆ, ವೈರಸ್ಗೆ ಸ್ವಂತವಾಗಿ ಬದುಕುವಂಥ ಶಕ್ತಿ ದೇವರು ಕೊಟ್ಟಿಲ್ಲ. ಇಲ್ಲದ್ರೆ ಬದುಕಿರೋ ಪ್ರಾಣಿ, ಇಲ್ಲದ್ರೆ ಬದುಕಿರೋ ಮನುಷ್ಯನ ಸೆಲ್ನೊಳಗೆ ಇಂಟ್ರಾ ಸೆಲ್ಯುಲಾರ್ ಪ್ಯಾರಾಸೈಟ್. ಇಷ್ಟು ಸರಳ ವಿಜ್ಞಾನನ ಕನ್ಫ್ಯೂಸ್ ಮಾಡಿ ನಿಮ್ಗೆಲ್ರಿಗೂ ಆತಂಕ ಹುಟ್ಟಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲೋ ಒಂದು ಕಡೆ ನಾನು ಪರ್ಸನಲ್ ಖುಷಿಯಿಂದ ಈ ವಿಷಯ ನಿಮಗೆ ತಿಳಿಲಿ ಅಂತ ಇವತ್ತು ನನ್ನ ಈ ಮಾಧ್ಯಮದ ಮುಖಾಂತರ ತಮಗೆ ಸರಳ ವಿಚಾರಗಳನ್ನ ಹೇಳ್ತಿದ್ದೀನಿ. ಮತ್ತು ಏನು ಮಾಡಬೇಕು ಡಾಕ್ಟ್ರೆ, ದಯವಿಟ್ಟು ಹೆದರ್ಕೋಬೇಡಿ, ಆರಾಮಾಗಿ ಜೀವನ ಮಾಡಿ. ಎಲ್ಲ ಇವರು ಇವಾಗ ಇಂಟ್ರೊಡ್ಯೂಸ್ ಮಾಡಿದಾರಲ್ಲ, 8 ಗಂಟೆ ಮೇಲೆ ಕರ್ಫ್ಯೂ ಇರಲಿ, ಸಂಡೇ ಲಾಕ್ಡೌನು ಇರಲಿ, ಕೆಲವರಿಗೆ ಕಷ್ಟ ಆಗ್ಬೋದು ಜೀವನ, ಆದರೆ ಎಲ್ಲೋ ಒಂದು ಕಡೆ ನಾವು ಸರ್ಕಾರದ ನಿಯಮಗಳನ್ನ ಪಾಲಿಸಬೇಕು. ಬಟ್ ನೀವು ಮಾತ್ರ ಹೆದರ್ಕೋಬೇಡಿ, ನಿಮ್ಮ ಮನೆಗೆ ನೀವು ಆರಾಮಾಗಿ ಊಟ ಮಾಡ್ಕೊಂಡಿರಿ, ಈ ನಾವು ಹೇಳಿದ 3ನ್ನು ಪಾಲಿಸಿ. ಅದು ಕೂಡ ಭಾಳ ಕಷ್ಟ, ನಾನು ಏನು ಹೇಳಿದ್ದೀನಿ, ಎಲ್ಲ ಮಗುನು 3-ಬೆಡ್ರೂಮ್ ಹೌಸ್ ಇರೋಲ್ಲ, 2-ಬೆಡ್ರೂಮ್ ಹೌಸ್ ಇರೋಲ್ಲ. ಎಷ್ಟೋ ಮನೆಯಲ್ಲಿ 8 ಜನ ಇರ್ತಾರೆ, ಒಂದು ಹಾಲ್ ಇರುತ್ತೆ ಅಷ್ಟೇ. ಅಂಥವರೆಲ್ಲ ನಮ್ಮನ್ನು ಬೈಕೋತಾರೆ, ಏನು ಈ ಡಾಕ್ಟ್ರ್ ಹೇಳ್ತಾನೆ 3 ಅಡಿ ಇದು ಬಿಡಿ ಅಂತ, ಎಲ್ಲಿರೋಕ್ಕಾಗುತ್ತೆ ಅಂತ. ದಯವಿಟ್ಟು ತುಂಬ ಎಚ್ಚರ, ಆತಂಕ ಮಾಡ್ಕೋಬೇಡಿ, ಒಂದು ಮಾಸ್ಕ್ ಹಾಕ್ಕೊಳ್ಳಿ, ಈ 3 ಪ್ರಿಕಾಷನ್ಸ್ ತೊಗೊಳ್ಳಿ. ಎಲ್ಲೋ ಬರ್ತಾ ಇದು ವೈರಸ್ ನವಂಬರ್ವರೆಗೂ ಜಾಸ್ತಿ ಆಗುತ್ತೆ. ಥಂಡಿ ಕಾಲ ಮಳೆ ಬಂದಿದೆ ಅಂತಾರೆ, ಇದು ಮಳೆಗಾಲದಲ್ಲೂ ಅಷ್ಟೇ, ಬೇಸಿಗೆ ಕಾಲದಲ್ಲೂ ಅಲ್ಲೇ, ಹಂಗೇನು ಆಗೋದಿಲ್ಲ. ಹಿಂಪಾಡಿ ನೀವಿರಿ, ಎಲ್ಲೋ ಒಂದು ಸ್ಟೇಜ್ಗೆ ಇದ್ರ ಜೊತೆಯಲ್ಲಿ ಬದುಕೋದನ್ನು ಕಲೀರಿ ಅನ್ನೋದು ನನ್ನ ಉದ್ದೇಶ.
ಥ್ಯಾಂಕ್ ಯು ವೆರಿ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.